ಸ್ನೇಹಿತರೆ ನಮಸ್ಕಾರ, ನಿಜ ಜೀವನಕ್ಕೆ ಸ್ವಾಗತ. ಇವತ್ತೊಂದು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಕಾಡು ಪ್ರಾಣಿಗಳಿಗೆ ನೀರೊದಗಿಸುವ ಯೋಜನೆ. ತುಮಕೂರು 29 ಕಿಲೋಮೀಟ್ರ್, ಚಿತ್ರದುರ್ಗ 160 ಕಿಲೋಮೀಟ್ರ್ ಇರುವಂತಹ ಈ NH648, ಹಿಂದೆ ಇದು 207 ರೋಡ್ ಆಗಿತ್ತು, ಈಗ NH648 648 ರೋಡು. ಇದು ನೆಲಮಂಗಲ ವಿಭಾಗ ಕೃಷ್ಣರಾಜಪುರ ಹುಲಿಕುಂಟೆ ಮತ್ತೆ ಈ ಕಡೆ ಓಬ್ಲಾಪುರ ಸೆಂಟರ್ ಆಗಿರುವಂತಹ ಈ ಫಾರೆಸ್ಟ್ ಅಲ್ಲಿ ಎಲ್ಲೂ ನೀರಿನ ವ್ಯವಸ್ಥೆ ಇಲ್ಲ. ಈ ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಒದಗಿಸಕ್ಕೆ ಅಂತ ಹೇಳಿ ರಾಯರ ಬಳಗ ಅಂತ ಒಂದು ತಂಡ ಇದೆ. ಅದರಲ್ಲಿ ನಾನು ಕೂಡ ಒಬ್ಬ ಸದಸ್ಯ. ಸಣ್ಣ ಪುಟ್ಟ ಸಮಾಜ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಇದು ಕೂಡ ಒಂದು. ನಾವು ಪಬ್ಲಿಸಿಟಿಗಲ್ಲ, ಆದ್ರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲಾ ಫಾರೆಸ್ಟ್ಗಳಲ್ಲಿ ಎಲ್ಲೂ ಕುಡಿಯೋ ನೀರು ಕಟ್ಟೆಗಳು, ಕೆರೆ ಕಟ್ಟೆಗಳು ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಈ ಕೆರೆ ಕಟ್ಟೆಗಳಿಗೆ ನೀರು ತುಂಬಾಕಿದ್ರೆ ಬಿರು ಬಿಸಿಲಿನ ಬೇಸಿಗೆಯಲ್ಲಿ ನೀರು ಹಿಂಗೋಗ್ತವೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ, ಸಣ್ಣ ಪುಟ್ಟ ತೊಟ್ಟಿಗಳನ್ನ, ಅಂದ್ರೆ ಈ ಕಾಂಕ್ರೀಟ್ ತೊಟ್ಟಿಗಳನ್ನ ಇಟ್ಟು ತಳಭಾಗಕ್ಕೆ ಸಿಮೆಂಟ್ ಅನ್ನ ಕವರ್ ಮಾಡಿ ನೀರು ತುಂಬಾಕುವಂತ ಯೋಜನೆ ಮಾಡ್ತಾ ಇದ್ದೀವಿ. ಇದು ನಾವು ಎಲ್ಲ ರೀತಿಯ ಪರ್ಮಿಷನ್ ತಗೊಂಡು ನಾವು ಮಾಡ್ತಾ ಇದ್ದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಈ ಕಾಡು ಪ್ರಾಣಿಗಳಿಗೆ ನೀರು ಒದಗಿಸುವ ಯೋಜನೆಗೆ ಯಾವ್ಯಾವ ರೀತಿ ರಿಸರ್ಚ್ ಮಾಡಬೇಕು, ಏನೇನು ಮಾಡಬೇಕು, ಒಳಗಡೆ ಎಷ್ಟು ಎಕರೆ ಫಾರೆಸ್ಟ್ ಇದೆ, ಎಲ್ಲಿ ತೊಟ್ಟಿ ಇಕ್ಕಬೇಕು, ಎಲ್ಲಿ ಜಾಸ್ತಿ ಪ್ರಾಣಿಗಳು ಬರ್ತವೆ, ಈ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನಾನು ಒಳಗಡೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ, ಯಾರು ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಿ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಕೊಡಿ. ಈಗ ನಾವು ಕಾಡು ಪ್ರಯಾಣ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ರಿಸರ್ಚ್ ಮಾಡಿ ಆಮೇಲೆ ತೊಟ್ಟಿಗೆ ನೀರು ತುಂಬಾಕುವಂತ ಎಲ್ಲ ಕೆಲಸಗಳನ್ನ ಒಂದೊಂದಾಗಿ ತೋರಿಸ್ತೀನಿ. ಜೊತೆಗೆ ಅರಣ್ಯಾಧಿಕಾರಿಗಳನ್ನು ಕೂಡ ತಪ್ಪದೆ ಮಾತಾಡಿಸ್ತೀನಿ. ಈ ವಲಯದಲ್ಲಿ ಏನೇನು ಯಾವ್ಯಾವ ಪ್ರಾಣಿಗಳಿದೆ, ಏನೇನಿದೆ, ಎಲ್ಲ ಒಂದೊಂದಾಗಿ ನೋಡ್ಕೊಂಬರೋಣ, ಬನ್ನಿ. ಸ್ನೇಹಿತರೆ, ಇದೇ ನೋಡಿ ಕೃಷ್ಣರಾಜ ವಲಯ ಫಾರೆಸ್ಟ್ ಗೇಟು. ಇದು ಇಲ್ಲಿಂದ ಮುಂದೆ ರೈಟಿಗೆ ಡೋಸಿಂಗ್ ಮಾಡಿದರೆ ಸ್ಟ್ರೈಟ್ ಹೋಗುತ್ತೆ. ಇಲ್ಲಿಂದ ಮುಂದೆ ನಮಗೆ ಎಲ್ಲ ರೀತಿಯ ಕಾಡು ಪ್ರಾಣಿಗಳು, ಸಣ್ಣ ಪುಟ್ಟ, ಅಂದರೆ ಜಿಂಕೆಯಿಂದ ಹಿಡಿದು ಚಿರತೆ, ಕಾಡು ಹಂದಿ, ಎಲ್ಲ ಪ್ರಾಣಿಗಳು ಇದಾವಂತೆ. ಅವನ್ನೆಲ್ಲ ನೋಡೋಣ, ಫ್ಯೂಚರಲ್ಲಿ ಏನಾದರೂ ಸಾಧ್ಯವಾದರೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ನೀರಿನ ಗುಂಡಿಗಳನ್ನು ಮಾಡ್ಬೋದು, ಇದನ್ನೆಲ್ಲ ಸಣ್ಣ ಪುಟ್ಟ ರಿಸರ್ಚ್ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಟೀಮ್ನ ಸದಸ್ಯರು ಬರ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗಿ ನೋಡೋಣ ಎಲ್ಲ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ, ಕರ್ನಾಟಕ ಅರಣ್ಯ ಇಲಾಖೆ, ನೆಲಮಂಗಲ ಪ್ರಾದೇಶಿಕ ವಲಯ, ಹೆಸರು ಕೃಷ್ಣರಾಜಪುರ ಅರಣ್ಯ ಪ್ರದೇಶ ಅಂತ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ಪ್ರತಿ ವರ್ಷ ಇಷ್ಟಿಷ್ಟು ಸಸಿಗಳು ಊಣಿದೀವಿ ಅಂತ ಹೇಳಿ ಕೂಡ ಹಾಕಿದ್ದಾರೆ. ಅದೆಷ್ಟು ಸಸಿಗಳಿದೆ ಏನು ಅಂತ ಎಲ್ಲೂ ಕಾಣಲ್ಲ, ಯಾಕೆಂದರೆ ಇದೊಂದು ಸ್ವಲ್ಪ ಮಳೆ ಇಲ್ದಿದ್ದ ಪ್ರದೇಶ. ಸ್ನೇಹಿತರೆ, ನಮ್ಮ ಎಲ್ಲ ತಂಡದ ಸದಸ್ಯರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಈ ಮೊದಲು ರಿಸರ್ಚ್ ಮಾಡಿ ನೀರಿನ ಕ್ಯಾನ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ ಒಂದೊಂದಾಗಿ, ಆಮೇಲೆ ಮಿಕ್ಕಿದ್ದೆಲ್ಲ ಕೆಲಸಗಳನ್ನು ಮಾಡೋಣ ಅಂತ. ಇದು ಡೋಸಿಂಗ್ ಮಾಡಿದ್ದಾರೆ, ಇದು ಒಳಗಡೆ ಮಧ್ಯಭಾಗಕ್ಕೆ ಹೋಗುತ್ತಂತೆ, ಅಲ್ಲೂ ಕೂಡ ತೊಟ್ಟಿಗಳನ್ನು ಇಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಕಾಡೊಳಗೆ ಈ ರೀತಿ ಎಲ್ಲ ಓಡಾಡೋದು ತಪ್ಪು, ಅದು ಗೊತ್ತು. ಆದರೆ ನಾವು ಕೆಲವೊಂದು ರಿಸರ್ಚ್ ಮಾಡಬೇಕಾದ್ರೆ 550 ಎಕರೆ ಜಾಗದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಡ್ಕೊಂಡು ಹೋಗ್ತಾನೆ ಇದ್ದೀನಿ, ಗಾಡಿ ಕೆಲವೊಂದು ಕಡೆ ಹೋಗಲ್ಲ, ಅಂಥ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಎಲ್ಲಿ ನೋಡಿದರೂ ನೀರಿನ ವ್ಯವಸ್ಥೆ ಇಲ್ಲ. ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ಅವಕ್ಕೆ ನೀರು ಒದಗಿಸ್ತಾ ಇಲ್ಲ. ಅದರಿಂದ ಇಲ್ಲೆಲ್ಲಾದರೂ ಒಂದು ತೊಟ್ಟಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಒಂದು ತೊಟ್ಟಿ ಇಡ್ಬೋದು. ಇಲ್ಲಿ ಡೆಡ್ ಎಂಡ್ ಅಂದರೆ ಟ್ರ್ಯಾಕ್ಟ್ರಿ ಕೂಡ ಇಲ್ಲಿಗೆ ಬಂದು ನೀರು ಹಾಕಬೇಕಾದ್ರೆ, ಅವರು ನೀರು ಹಾಕಬೇಕಾದ್ರೆ ಅವರಿಗೂ ತೊಂದರೆ ಆಗಬಾರ್ದು. ಕೆಲವೊಂದು ಸಾರಿ ಒಂದು ಸಾರಿ ಬರ್ತಾರೆ, ಎರಡು ಸಾರಿ ಬರ್ತಾರೆ, ಆಮೇಲೆ ನೀರು ಹಾಕ್ಲಿಕ್ಕೆ ಬರಲ್ಲ. ಅದರಿಂದ ಇದು ಡೆಡ್ ಎಂಡಲ್ಲಿ ಇಲ್ಲಿ ಒಂದು ಕಡೆ ತೊಟ್ಟಿ ಇಕ್ಕೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಸ್ನೇಹಿತರೆ, ಈ ರೀತಿ ಎಲ್ಲ ಕೆಲವೊಬ್ಬರು ಗಾಡಿಗೆ ಈ ರೀತಿ ಬೆಂಕಿಗಳು ಹಾಕೋದ್ರಿಂದ ಸಣ್ಣ ಪುಟ್ಟ ಪ್ರಾಣಿಗಳು, ಕೀಟಗಳು, ಪಕ್ಷಿಗಳು ಎಲ್ಲ ಸತ್ತೋಗ್ತವೆ. ನೋಡಿ ಯಾವ ರೀತಿ ಬೆಂಕಿ ಹಾಕಿದ್ದಾರೆ. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಲೆವೆಲ್ಗೆ ಕಾಡಿನ ಅಂಚಿನಲ್ಲಿ
ಬೆಂಕಿ ತಗೊಳ್ಬಾರ್ದು ಅಂತೇಳಿ ಈ ರೀತಿ ಸುಟ್ಟಾಕಿರೋವಂಥ ಉದಾಹರಣೆಗಳು ಇದೆ ನೋಡಿ. ಎಲ್ಲಾದರೂ ಒಂಚೂರು ನೀರಿನ ಸೆಳವು ಇಲ್ಲ ಎಲ್ಲ ಕಡೆ. ನಾನು ಸುಮಾರು ಒಂದು 10 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಈಗಾಗಲೇ. ಎಲ್ಲಿ ನೋಡಿದ್ರು ಒಂಚೂರು ನೀರಿನ ಸೆಲೆಗಳೇ ಇಲ್ಲ. ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೆಲೆ ಇಲ್ದಿದ್ರೆ ಅವೇನು ಮಾಡ್ತವೆ, ನೀರಿನ ಸೆಲೆ ಇರೋವಂಥ ಊರುಗಳಿಗೆ ಅವು ಹೋಗ್ತವೆ. ಆವಾಗ ಜನ ಬೇಟೆಯಾಡ್ತಾರೆ ನೋಡಿ. ಎಷ್ಟು ದೂರ ಕಾಣುತ್ತೆ ಈ ರೋಡು, ಸುಮಾರು ಒಂದು 5 ಕಿಲೋಮೀಟ್ರ್ ಸ್ಟ್ರೈಟ್ ರೋಡ್ ಇದೆ ಈ ರೋಡು. ಯಾವ ರೀತಿ ಗಿಡ ಮರಗಳೆಲ್ಲ ಸುಟ್ಟೋಗಿದ್ದಾವೆ, ಸಣ್ಣ ಪುಟ್ಟ ಕೀಟ ಪ್ರಾಣಿಗಳು ಪಕ್ಷಿಗಳು, ಹಾರಲಾರದ ಓಡಲಾಗದ ಪ್ರಾಣಿಗಳು ತುಂಬ ಇರ್ತವೆ, ಅಂಥ ಪ್ರಾಣಿಗಳು ಕೂಡ ಸುಟ್ಟೋತಿರ್ತವೆ. ಇಲ್ಲಿಂದ ಒಳಗಡೆ ಗಾಡಿ ಹೋಗೋದು ಕಷ್ಟ, ಯಾಕೆಂದರೆ ಇದು ಟ್ರ್ಯಾಕ್ಟರ್ ಕೂಡ ಇಲ್ಲಾಸಿ ಓಡಾಡಲ್ಲ. ಗಾಡಿಗಳು ಓಡಾಡ್ಬೋದು ಸಣ್ಣ ಪುಟ್ಟ ಗಾಡಿಗಳು, ಇದು ಇಲ್ಲಿಂದ ಮುಂದಕ್ಕೂ ಕೂಡ ಟ್ರ್ಯಾಕ್ಟ್ರಿ ಹೋಗೋದು ಕಷ್ಟ. ಇಲ್ಲೆಲ್ಲ ನಾವೊಂದು ಎರಡು ಕಡೆ ಇಡ್ಬೋದು. ಇಲ್ಲಿ ಕೂಡ ಬೋರ್ಡ್ ಇದೆ, ಬೋರ್ಡು ಕೂಡ ತೋರಿಸ್ತೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಳವಡಿಸಿರುವಂತಹ ಬೋರ್ಡ್ ಇದು. ಈ ಜಾಗದಲ್ಲಿ 2 ತೊಟ್ಟಿಗಳು ಇಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹುಡುಗರೆಲ್ಲ ಹಿಂದೆ ಬರ್ತಾ ಇದ್ದಾರೆ. ಇದೆಲ್ಲ ಫಾರೆಸ್ಟೇ, ಇದ್ಯಾವುದು ಪ್ರೈವೇಟ್ ಲ್ಯಾಂಡ್ ಅಲ್ಲ, ಇದೆಲ್ಲ ಫುಲ್ಲು ಫಾರೆಸ್ಟೇ. 550 ಎಕರೆ ಅಂತ ಅನ್ಕೋತೀನಿ ನನಗೆ ಇಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ. ಇಲ್ಲಿಂದ ಮುಂದೆ ಹೋಗೋದು ಕಷ್ಟ ಇದೆ. ಇಲ್ಲಿಂದ ಮುಂದಕ್ಕೆ ಪ್ರೈವೇಟ್ ಲ್ಯಾಂಡ್ ಅಂತ ಅನ್ಕೋತೀನಿ ನೋಡಿ. ಇಲ್ಲಿ ಕಾಲು ದಾರಿ ಇದೆ, ಈ ಕಡೆನೂ ಅಷ್ಟೇ. ಎರಡು ಭಾಗದಲ್ಲೂ ಕಾಡುವ ಕಾಲು ದಾರಿ ಇದೆ, ಎರಡು ಭಾಗದಲ್ಲೂ ಕೂಡ ಕಾಲು ದಾರಿ ಇದೆ, ಬಲಭಾಗದಲ್ಲೂ ಕೂಡ ಕಾಲು ದಾರಿ ಇದೆ. ಸ್ನೇಹಿತರೆ, ಮನುಷ್ಯ ಓಡಾಡಿದ್ದಾಗ ಹುಲ್ಲು ಕೂಡ ಹುಟ್ಟಲ್ಲ ಅಂತ ಮಾತಿದೆಯಲ್ಲ, ಅದೇ ರೀತಿ ಮನುಷ್ಯನ ವಾಸನೆ ಕಾಡಲ್ಲಿ ಬಂದರೆ ಅಲ್ಲಿ ಸುತ್ತಮುತ್ತ ಇರೋ ಪ್ರಾಣಿಗಳೆಲ್ಲ ಪಕ್ಕಕ್ಕೆ ಹೋಗ್ತವೆ, ಸುತ್ತ ದೂರ ಹೋಗ್ತವೆ ಅಂತ ಅನ್ನೋ ಮಾತೇನು ಸುಳ್ಳಲ್ಲ. ಅದೇ ರೀತಿ ನಾನು ಇದಕ್ಕೆ ಮುಂಚೆ ಇದರಲ್ಲಿ ಕಾಡಂದಿಗಳು ಮತ್ತು ಜಿಂಕೆಗಳನ್ನು ಕೂಡ ನೋಡಿರುವಂತಹ ಅನುಭವ ಇದೆ. ಆದರೆ ಇತ್ತೀಚೆಗೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನಗಳೇ ಹೇಳೋ ರೀತಿ ಇದರೊಳಗಡೆ ಎಲ್ಲೂ ನೀರಿಲ್ಲ, ಅದಕ್ಕೋಸ್ಕರ ಕಾಡು ಪ್ರಾಣಿಗಳೆಲ್ಲ ನೀರಿಗೋಸ್ಕರ ಹೊರಗಡೆ ಹುಡಿಕೊಂಡು ಹೋಗ್ತವೆ, ಹೊರಗಡೆನೇ ಮೇಯ್ಕೊಂಡು ಬರ್ತವೆ, ರಾತ್ರಿ ಮಾತ್ರ ಇದ್ರೆ ಕಾಡಲ್ಲಿ ತಂಗ್ತವೆ ಅಂತ ಹೇಳ್ತಾರೆ. ಈ ಫಾರೆಸ್ಟಲ್ಲಿ ತುಂಬ ದೂರ, ಅದು ಒಬ್ಬನೇ ಬಂದಿದ್ದೀನಿ ಒಳಗಡೆ ಎಲ್ಲ ನೋಡೋಣ ಏನೇನಿದೆ ಅಂತ. ಒಳಗಡೆ ಕೂಡ ತುಂಬ ಸುಟ್ಟೋಗಿರೋ ಉದಾಹರಣೆ ಇದೆ. ಏನೋ ಜನಗಳು ಖುಷಿಗೆ ಬೆಂಕಿ ಇಕ್ತಾರೋ ಏನೋ ಗೊತ್ತಿಲ್ಲ, ಇಲ್ಲಿಂದ ಮುಂದಕ್ಕೆ ಬೆಂಕಿ ಇಕ್ಕಿರುವಂತಹ ಉದಾಹರಣೆ ಇಲ್ಲ. ಅಲ್ಲಲ್ಲೇ ಅಲ್ಲಲ್ಲೇ ಸೀದೋಗಿದೆ ಎಲ್ಲ. ಈ ರೀತಿ ಸೀದೋಗೋದ್ರಿಂದ ಕಾಡು ಪ್ರಾಣಿಗಳಿಗೆ ಆಹಾರದ ನಷ್ಟ ಕೂಡ ಆಗುತ್ತೆ. ಒಣಗಿರೋ ಹುಲ್ಲಾದ್ರೂ ಎಷ್ಟೋ ಸಾರಿ ಮೇಯೋ ಅಂತ ತಿನ್ನೋ ಅಂತ ಇದಿರುತ್ತೆ. ಹೆಂಗನ ಆಗಲಿ ಸೇಫ್ಟಿಗೆ ಅಂತೇಳಿ ಒಂದು ಕಡ್ಡಿ ಕೂಡ ತಗೊಂಡು ಹೋಗ್ತಾ ಇದ್ದೀನಿ ಹೆಗಲ ಮೇಲೆ ಇಟ್ಕೊಂಡು. ಮನುಷ್ಯ ಅಂತ ಕ್ರೂರ ಪ್ರಾಣಿ, ಮನುಷ್ಯನಂತ ಕೆಟ್ಟ ಪ್ರಾಣಿ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಜೊತೆಗೆ ಮನುಷ್ಯ ಆದರೆ ಫೈನಲ್ ಅವನು ಬದುಕಬೇಕು ಅಂತ ಅನ್ನೋ ಕೊನೆಗಾಲದಲ್ಲಿ ಏನು ಮಾಡ್ತಾನೆ ಅಂದರೆ, ಯಾರನ್ನಾದರೂ ತಲೆ ಒಡೆದಾದ್ರೂ ಅಥವಾ ಬೇರೆಯವ್ರನ್ನ ಸಾಯಿಸಿ ಆದ್ರೂ ಬದುಕ್ತಾನೆ, ನೀರಿನ ವ್ಯವಸ್ಥೆ ಮಾಡ್ಕೊಂಡು ಆಹಾರದ ವ್ಯವಸ್ಥೆ ಮಾಡ್ಕೊತಾನೆ. ಆದರೆ ಕಾಡು ಪ್ರಾಣಿಗಳು ಏನು ಮಾಡ್ತವೆ, ಕಾಡು ಪ್ರಾಣಿಗಳಿಗೆ ಸಮಸ್ಯೆಗಳೇ ಜಾಸ್ತಿ. ಆದ್ದರಿಂದ ಏನು ಮಾಡಬೇಕು, ಕಾಡು ಪ್ರಾಣಿಗಳಿಗೆ ಕಾಡಲ್ಲಿರಲಿಕ್ಕೆ ಬಿಡಬೇಕು, ಕಾಡನ್ನು ಸಂರಕ್ಷಣೆ ಮಾಡಬೇಕು, ಕಾಡಿನಲ್ಲಿರುವಂತಹ ಗಿಡ ಮರಗಳನ್ನು ಆದಷ್ಟು ಅದೇ ರೀತಿ ಬಿಡಬೇಕು. ಸಾಧ್ಯವಾದರೆ ನಮ್ಮಿಂದ ಸಾಧ್ಯವಾದರೆ ಮಾತ್ರ ಕಾಡಲ್ಲಿ ಸಣ್ಣ ಪುಟ್ಟ ಹಣ್ಣಿನ ಗಿಡಗಳು ಹಣ್ಣಿನ ಮರಗಳನ್ನು
ಬೆಳೆಸಲಿಕ್ಕೆ ಅವುಗಳಿಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ತಪ್ಪಿಗೆ ಮನುಷ್ಯ ಸುಮ್ಕಿದ್ರೆ ಕಾಡು ಕಾಡಾಗೇ ಇರ್ತದೆ. ಪ್ರಾಣಿಗಳು ಸಾಮಾನ್ಯವಾಗಿ ಅವು ಪಾಡಿಗೆ ಅವು ಇರ್ತವೆ. ಇಲ್ಲಂತಾಗ ಹುಣಸೆ ಮರ ಇದೆ, ಹುಣಸೆ ಹಣ್ಣಾದರೂ ತಿನ್ನೋಣ ನೋಡಿ. ಕಾಡಿನ ಒಳಗಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಓಣಿರುವಂಥ ನೆಟ್ಟಿರುವಂಥ ಗಿಡದಲ್ಲಿ ಬಿಟ್ಟಿರುವಂತಹ ಹುಣಸೆ ಹಣ್ಣಿದು. ಕಾಡಿನ ಹುಣಸೆ ಹಣ್ಣಂತೂ ನೋಡಿ ಯಾವ ಬಣ್ಣ ಇದೆ, ಸೂಪರ್ ಆಗಿದೆ. ಬಾಯಲ್ಲಿ ನೀರು ಊರ್ತಾ ಇದೆ. ಕಾಡಲ್ಲಿದ್ರು ನೋಡಿ ಮನುಷ್ಯನಿಗೆ ಯಾವ ರೀತಿ ಆಸೆ ಅನ್ನೋದಿರ್ತದೆ. ಹುಣಸೆ ಹಣ್ಣನ್ನ ಬಾಯಲ್ಲಿ ನೀರು ಊರ್ತಾ ಇದೆ ನೋಡೋಣ, ತಿನ್ನೋಣ. ಸೂಪರ್ ಆಗಿದೆ. ಮನುಷ್ಯ ಕಾಡು ಪ್ರಾಣಿಗಳ ಮೇಲೆ ಅಕ್ರಮವಾಗಿ ದಬ್ಬಾಳಿಕೆ ಮಾಡಿ ಕಾಡನ್ನು ವಶಪಡಿಸ್ಕೊಂಡು ಮಾಡಬಾರ್ದ ಕೆಲಸಗಳನ್ನು ಮಾಡಿರೋದ್ರಿಂದ ಕಾಡು ಇವತ್ತು ನಾಶ ಆಗಿದೆ. ಪರಿಸರ ಪ್ರಿಯರು ಇತ್ತೀಚೆಗೆ ಸುಮ್ಮನೆ ತಮ್ಮ ಲಾಭಕ್ಕಾಗಿ ಪರಿಸರ ಪ್ರಿಯರು ಅಂತ ಹೆಸರಿಕೊಂಡು ಹೋರಾಡೋವಂಥ ತುಂಬ ಜನ ಇದ್ದಾರೆ. ನೈಸರ್ಗಿಕವಾಗೂ ಕೂಡ ಇರುವಂಥ ಕಾಡುಗಳನ್ನು ಉಳಿಸೋವಂಥ ತುಂಬ ಜನ ಒಳ್ಳೆ ಮನುಷ್ಯರು ಇದ್ದಾರೆ. ಕಾಡು ಪ್ರಿಯರು, ಕಾಡು ಪ್ರಾಣಿ ಪ್ರಿಯರು ಕೂಡ ಇದ್ದಾರೆ. ಅಂತಹವರ ಸಹಕಾರದಿಂದ ಕಾಡನ್ನು ಕಾಡಾಗಿ ಬಿಟ್ಟು ಕಾಡು ಪ್ರಾಣಿಗಳು ಊರಿಗೆ ಬರಲಿಲ್ಲ ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಬೆಂಕಿ ಎಲ್ಲ ಇಡೋದ್ರಿಂದ ಕಾಡಿನಲ್ಲಿರುವಂಥ ಹುಲ್ಲು ಕೂಡ ಸುಟ್ಟೋಗುತ್ತೆ. ಆ ಸುಟ್ಟೋದಾಗ ಕಾಡು ಪ್ರಾಣಿಗಳು ಆಹಾರಕ್ಕೋಸ್ಕರ ಏನು ಮಾಡ್ತಾವೆ ಹೇಳಿ, ಹೊರಗಡೆ ಬರ್ತವೆ. ನೋಡಿ ಸ್ನೇಹಿತರೆ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಬಾರ್ಡರ್ ಕಲ್ಲಿದೆ. ಇಲ್ಲಿಂದ ಆಚೆಗೆ ಒಂದು ತೋಟ ಇದೆ. ಆ ತೋಟದಲ್ಲಿರುವಂತಹ ಕಟ್ಟೆಗೆ ನೀರು ಕುಡಿಲಿಕ್ಕೆ ನವಿಲುಗಳು, ಬೇರೆ ಬೇರೆ ಪಕ್ಷಿಗಳು ಎಲ್ಲ ಬರ್ತವೆ. ಇದು ಕಾಡೊಳಕ್ಕೆ ಹೋಗುವಂತಹ ದಾರಿ. ಕಾಡೊಳಗಡೆ ಊರಲ್ಲಿ ಯಾವ ರೀತಿ ಇರಬೇಕು ಆ ರೀತಿ ಎಲ್ಲ ಬೆಂಕಿಗೆ ಹಾಳು ಮಾಡಿದ್ದಾರೆ. ಇದೆಲ್ಲ ಫಾರೆಸ್ಟು, ಆದರೆ ಕಾಡಿನ ಹೊರಭಾಗದಲ್ಲಿ ನೋಡಿ ಯಾವ ರೀತಿ ಇದೆ. ಇದೆಲ್ಲ ಕಾಡಲ್ಲಿ ಹೆಂಗೆ ಬೇಕಾದರೂ ಓಡಾಡ್ಬೋದು, ಅಷ್ಟು ಚೆನ್ನಾಗಿದೆ ಜಾಗ. ಕಾಡಿಂದ ಹೊರಭಾಗದಲ್ಲಿರುವಂತಹ ಜಾಗ ನೋಡಿ, ಕಾಡಿದ್ದಂಗಿದೆ. ನಮ್ಮ ಜನಗಳು ಇದೇ ರೀತಿ ಮಾಡೋದು, ಕಾಡೊಳಗಿರೋ ಸಂಪತ್ತನ್ನೆಲ್ಲ ತಿನ್ಕೊಂಬಿಟ್ಟು ಕಾಡಿನ ಹೊರಭಾಗದಲ್ಲಿ ಕಾಡಿದ್ದಂಗೆ ಇದೆ ಅದು. ಇದೆಲ್ಲ ಪ್ರೈವೇಟ್ ಲ್ಯಾಂಡು. ಈ ಕಾಡೊಳಗಡೆ ತೊಟ್ಟಿ ಇಡಬೇಕಾದ್ರೆ ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಯಾವ ಜಾಗಕ್ಕೆ ಪರ್ಟಿಕ್ಯುಲರ್ಲಿ ಪ್ರಾಣಿಗಳು ಬರ್ತವೆ ಅಂತೇಳಿ ಖಚಿತವಾದ ಮಾಹಿತಿ ಬೇಕು. ಜೊತೆಗೆ ಒಂದೆರಡು ದಿವಸ ಅಥವಾ ವಾರದೊಳಗಡೆ ಯಾವುದೇ ಪ್ರಾಣಿಗಳು ಬಂದು ನೀರು ಕುಡಿಯಲ್ಲ. ಯಾಕೆಂದರೆ ಹೊಸ್ದಾಗೆ ಮನುಷ್ಯ ನೀರಿಟ್ಟಿದ್ದಾನೆ ಅಂತಂದರೆ ಪ್ರಾಣಿಗಳು ಬೇರೆ ರೀತಿಯೇ ಯೋಚನೆ ಮಾಡ್ತವೆ. ಬೇಟೆ ಆಡಲಿಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತವೆ ಪ್ರಾಣಿಗಳು. ಇದು ಕಾಡಿನ ಜಾಗ. ಕಾಡಿನ ಪಕ್ಕದಲ್ಲಿರುವಂತಹ ಕಟ್ಟೆ ಇದು. ಈ ಕಟ್ಟೆ ಪಕ್ಕದಾಗೂ ಕೂಡ ಸಣ್ಣದಾಗ ಒಂದು ತೊಟ್ಟಿ ಮಾಡಿದ್ದಾರೆ ಪ್ರಾಣಿಗಳಿಗೆ ನೀರು ಕುಡಿಲಿಕ್ಕೆ ಅಂತ ಅನ್ಕೋತೀನಿ. ಸಹೃದಯರು ಇಲ್ಲೂ ಇದ್ದಾರೆ ಅಂತ ನಾನು ಮನಸ್ಸಲ್ಲಿ ಭಾವಿಸ್ತೀನಿ. ಆದರೆ ಇಲ್ಲಿರೋ ಜನಾಂಗ ಯಾವ ರೀತಿ ಇರ್ತಾರೆ ಅಂತ ನಮಗೇನು ಗೊತ್ತಿರಲ್ಲ. ಇಲ್ಲೆಲ್ಲೋ ದೂರದಲ್ಲಿ ನವಿಲು ಕೂಡ ಕೂಗ್ತಾ ಇದ್ದಾವೆ. ಸ್ನೇಹಿತರೆ, ಈ ರೀತಿಯೆಲ್ಲ ಡೋಸಿಂಗ್ ಮಾಡಿಸಿದ್ದಾರೆ ಕೆಲವೊಂದು ಕಡೆ ಗಾಡಿ ಹೋಗ್ಲಿಕ್ಕೆ ಆಗಲ್ಲ ಅಂಥ ಕಡೆ ನಡ್ಕೊಂಡು ಹೋಗಿ ಒಳಗಡೆ ಎಲ್ಲೆಲ್ಲಿ ಪ್ರಾಣಿಗಳು ಚಲನವಲನ ಇದೆ ಅಂತ ನೋಡಬೇಕು. ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ನಾವು ಒಂದು ಇಡ್ಬೋದು, ಯಾಕೆಂದರೆ ಇದು ಸೆಂಟ್ರ್ ಅಂತೆ. ಇಲ್ಲೆಲ್ಲ ನಾವು ಒಂದು ಇಡೋಣ ಈ ಜಾಗದಲ್ಲಿ. ಆದಷ್ಟು ಮರ ಇದ್ದರೆ ನೆರಳು ಜಾಸ್ತಿ ಇರುತ್ತೆ.